ಒಂದು ವಿಶೇಷವಾದ ಪ್ರಕಟಣೆ ಶ್ರೀ ಗುರು ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಗಿರೀಶಾವ್ ಭಟ್ ನಿಮ್ಮ ಸಮಸ್ಯೆ ಏನೇ ಇರಲಿ ಅಷ್ಟೇ ಇರಲಿ ಕಠಿಣವಾಗಿದ್ರೂ ಸಹ ಕೇವಲ 11 ಗಂಟೆಗಳಲ್ಲಿ ಶತಸಿದ್ಧ ಪರಿಹಾರವನ್ನು ಮಾಡಿ ಕೊಡ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳೆ ವೀಕ್ಷಕರೇ ಹೌದು ಕಳೆದ 3-4 ತಿಂಗಳಿನಿಂದ ಚಿನ್ನದ ಬೆಲೆಯಲ್ಲಿ ವಿಪರೀತ ಏರಿಕೆ ಕಂಡಿರುವುದನ್ನು ನಾವು ನೀವು ನೋಡಿದ್ದೀವಿ ಆದರೆ ಕಳೆದ 5 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಇಂದು ಒಂದೇ ದಿನ ಭಾರಿ ಇಳಿದಿದೆ ಎಷ್ಟರ ಮಟ್ಟಿಗೆ ಇಳಿದಿದೆ ಅಂತ ತಿಳಿದರೆ ನೀವು ಕೂಡ ಆಶ್ಚರ್ಯಪಡುತ್ತೀರಾ ಆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಚಿನ್ನ ಮತ್ತು ಬೆಳ್ಳಿ ಇಳಿದಿರೋದು ನಿಮಗೂ ಕೂಡ ಖುಷಿಯಾಗಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮಾರ್ಚ್ ತಿಂಗಳಲ್ಲಿ 1 ಗ್ರಾಂ ಚಿನ್ನದ ಬೆಲೆ 3,500 ಇತ್ತು ಅಂದರೆ 10 ಗ್ರಾಂ ಗೆ ಬರೋಬ್ಬರಿ 35,000 ರೂಪಾಯಿ ಇತ್ತು ಆದರೆ ಲಾಕ್ಡೌನ್ ಶುರುವಾದಾಗಿನಿಂದ ಈ ಚಿನ್ನದ ಬೆಲೆ ಏರುತ್ತಲೇ ಹೋಯಿತು ಎಲ್ಲಾ ಕ್ಷೇತ್ರದಲ್ಲೂ ಇಳಿಮುಖ ಕಂಡರೂ ಕೂಡ ಚಿನ್ನದ ಬೆಲೆ ಮಾತ್ರ ಗಗನಕ್ಕೇರುತ್ತಾ ಹೋಯಿತು ಎಷ್ಟರ ಮಟ್ಟಿಗೆ ಅಂದರೆ 10 ಗ್ರಾಂ ಗೆ 50,000 ರೂಪಾಯಿ ಗಡಿ ಕೂಡ ದಾಟಿಬಿಟ್ಟಿತು ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ರಿಯಲ್ ಎಸ್ಟೇಟ್ ಮತ್ತು ಬೇರೆ ಕ್ಷೇತ್ರಗಳಿಂದ ಹಣವಂತರು ಚಿನ್ನದ ಮೇಲೆ ಬಂಡವಾಳ ಹಾಕಲು ಶುರು ಮಾಡಿದರು ಇದರಿಂದ 24 ಕ್ಯಾರೆಟ್ ಚಿನ್ನ 10 ಗ್ರಾಂ ಗೆ 58,000 ರೂಪಾಯಿ ತಲುಪಿತ್ತು ಜನರು ಇದೇನಪ್ಪ ಚಿನ್ನ 10 ಗ್ರಾಂ ಗೆ 1 ಲಕ್ಷವಾದರೂ ಆಶ್ಚರ್ಯಪಡಬೇಕಿಲ್ಲ ಅಂತ ಚರ್ಚೆ ಶುರು ಮಾಡಿಬಿಟ್ಟರು ಆದರೆ ಯಾವಾಗ ಆಗಸ್ಟ್ 10 ರಂದು ರಷ್ಯಾ ದೇಶವು ವ್ಯಾಕ್ಸಿನ್ ಘೋಷಿಸಿದರೋ ಆಗ ಈ ಚಿನ್ನದ ಮೇಲೆ ಒಡೆತ ಬಿಳಲು ಶುರುವಾಯಿತು ಏಕೆಂದರೆ ಚಿನ್ನಕ್ಕಿಂತ ಈ ಫಾರ್ಮಸಿ ಕಂಪನಿಗಳು ಮತ್ತು ಮೆಡಿಕಲ್ ಕಂಪನಿಗಳ ಮೇಲೆ ಸಾವಿರಾರು ಕೋಟಿ ಹಣ ಹೂಡಲು ಪ್ರಾರಂಭಿಸಿದರು ಅದಕ್ಕೆ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಲು ಶುರುವಾಯಿತು ಕಳೆದ 5 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಸತತ ಇಳಿಮುಖ ಕಾಣುತ್ತಾ ಬಂತು ಇಂದು ಬೆಂಗಳೂರಿನಲ್ಲಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 4,730 ರೂಪಾಯಿಗೆ ಇಳಿದಿದೆ ಇದೇನು ಬಹಳ ದೊಡ್ಡ ವ್ಯತ್ಯಾಸ ಅಂತ ನಿಮಗೆ ಅನ್ನಿಸದೇ ಇರಬಹುದು ಆದರೆ 2 ತಿಂಗಳಿನಿಂದ ಚಿನ್ನ ಇಷ್ಟೊಂದು ಕಡಿಮೆ ಬೆಲೆಗೆ ಇಳಿದೇ ಇರಲಿಲ್ಲ ಇನ್ನು ಆರ್ಥಿಕ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಮತ್ತಷ್ಟು ಇಳಿಯಲಿದ್ದು ಭಾರತದ ಭಾರತ್ ಬಯೋಟೆಕ್ ಮತ್ತು ಸೆರಮ್ ಇನ್ಸ್ಟಿಟ್ಯೂಟ್ನವರು ಔಷಧಿ ಬಿಡುಗಡೆ ಮಾಡಿದರೆ ಇನ್ನು 1 ಅಥವಾ 2 ತಿಂಗಳಲ್ಲಿ 1 ಗ್ರಾಂ 3,500 ರೂಪಾಯಿಗೆ ಇಳಿಯಲಿದೆ ಎಂದು ತಿಳಿಸಿದ್ದಾರೆ ನೀವು ಈ ಮಧ್ಯೆ ಮದುವೆಗಳಿಗೆ ಅಥವಾ ಹಬ್ಬಗಳಿಗೆ ಚಿನ್ನ ಖರೀದಿ ಮಾಡಿದ್ರಾ ನಿಮ್ಮ ಪ್ರಕಾರ ಚಿನ್ನದ ಬೆಲೆ 1 ಗ್ರಾಂ ಗೆ ಎಷ್ಟಾದ್ರೆ ನಿಮಗೆ ಖುಷಿಯಾಗುತ್ತೆ ಅಂತ ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ